ಯಾರ ಹತ್ರಕ್ಕೂ ಬಂದು ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಇದು ಈಗ ಅದೆಂಥದೋ, ಈಗ ಅದೆಂಥದೋ ಕೊಬ್ಬರಿ, ಕೊಬ್ಬರಿ ಬೆಲೆ ಕುಸಿತಾಗಿದೆ ಅಂತೇಳಿ ಇದೆಲ್ಲ ಅರ್ಮ ಇದು ನಿಮ್ಮ ಅರಸೀಕೆರೆ ನೋಡಲ್ಲಿ ಒಂದು ಮೆರವಣಿಗೆ ಮಾಡಿದ್ರು ಅಲ್ವೇ ಇತ್ತೀಚೆಗೆ, ಜನತಾದಳದ ಫ್ಲಾಗ್ ಇಲ್ಲ. ಆ ಕೊಬ್ಬರಿ ಕೊಬ್ಬರಿ ಬೆಲೆ ರೈಸ್ ಮಾಡಬೇಕು ಅಂತ ಹೇಳಿ ಜನತಾದಳದ ಫ್ಲಾಗ್ ಹಾಕಿರಲಿಲ್ಲ. ಹೋದ್ರಲ್ಲಪ್ಪ ಬೊಮ್ಮಾಯಿ ಕೊಟ್ರ, ಈಗ ಏನಾದ್ರು ದುಡ್ಡು ಕೊಟ್ರ ಕೊಬ್ಬರಿ ಬೆಲೆ ಜಾಸ್ತಿ ರೇಟ್ ಕಡಿಮೆ ಆಯಿತು ಅಂತ ಹೇಳಿ 11,500 ಏನಾದ್ರು ಮಾಡಿದ್ರ, ದುಡ್ಡು ಏನಾರ ಕೊಟ್ಟಿದ್ದಾರ? ಇವತ್ತು 11,000 ಏನಿದೆ, ಕೇಂದ್ರ ಸರ್ಕಾರ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಮಾಡಿರಬೇಕು, ಅದು ಇನ್ನೂ ಜಾರಿಗೆ ಬಂದಿಲ್ಲ. ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮಗೆ ಶಾಶ್ವತವಾಗಿ ಕನಿಷ್ಠ 15,000 to 16,000 ಎಷ್ಟೇ ಬೆಲೆ ಮಾರ್ಕೆಟ್ನಲ್ಲಿ ಕಡಿಮೆ ಆಗಲಿ, ಸರ್ಕಾರದಿಂದ ನಿಮಗೆ ಪ್ರತಿ ವರ್ಷ ಬೆಂಬಲ ಬೆಲೆ ನಾನಿರ್ತೀನೋ ನಾನಿರಲ್ವೋ ಮುಂದೆ, ಈ ಬಾರಿ ಅಧಿಕಾರಕ್ಕೆ ಬಂದರೆ ಶಾಶ್ವತವಾಗಿ ನನ್ನ ಕೊಬ್ಬರಿ ಬೆಳೆ ಬೆಳೀತಕ್ಕಂಥ ರೈತನಿಗೆ ಇವತ್ತು ಕನಿಷ್ಠ 15,000 ರೂಪಾಯಿ ನಿಮಗೆ ಕ್ವಿಂಟಾಲ್ಗೆ ದೊರಕತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಡದೇ ಇದ್ರೆ ಮತ್ತೆಂದು ನಿಮಗೆ ನಾನು ಮುಖ ತೋರಿಸಲ್ಲ. ಇದು ನನ್ನ ಕಾರ್ಯಕ್ರಮ. ಇವತ್ತು ಯಾವ ಪಂಚರತ್ನ ಯೋಜನೆ, ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ನನ್ನ ರೈತ ಮಕ್ಕಳು ಯಾವುದೇ ಜಾತಿಗೆ ಇರಲಿ ಅವರಿಗೆ ಉಚಿತವಾದಂಥ ಶಿಕ್ಷಣ ಎಲ್ ಕೆ ಜಿಯಿಂದ 12ನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇವತ್ತು ಶಿಕ್ಷಣವನ್ನು ಕೊಡಬೇಕು. ಇಡೀ ರಾಜ್ಯದ 6,000 ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಕ್ಕಳು ಶ್ರೀಮಂತ ಮಕ್ಕಳ ಸರಿಸಮನಾಗಿ ವಿದ್ಯೆಯನ್ನು ಕಲಿಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ. ಇಡೀ ರಾಜ್ಯದ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ 6,000 ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂಥ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು. ಅದಕ್ಕೆ 3 ಜನ ತಜ್ಞ ವೈದ್ಯರು ಅದರ ಜೊತೆಗೆ 30 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿಮ್ಮ ಕುಟುಂಬಗಳಿಗೆ ನಿಮ್ಮ ಹಳ್ಳಿಯಲ್ಲೇ ಎಲ್ಲ ರೀತಿಯ ಒಂದು ಆರೋಗ್ಯದ ಸೌಲಭ್ಯ, ದಿನಕ್ಕೆ 24 ಗಂಟೆ ನಿಮಗೆ ಸೇವೆ ದೊರಕಬೇಕು. ಇದು 2ನೇ ಪಂಚರತ್ನ ಕಾರ್ಯಕ್ರಮ. 3ನೇ ಕಾರ್ಯಕ್ರಮ ನನ್ನ ರೈತ ಬಂಧುಗಳಿಗೆ ರಾಗಿ ಬೆಳೆಗೆ ಏನೋ ನಡೆಸಿದ್ರಲ್ಲ ಈ ಸರ್ಕಾರದಲ್ಲಿ, ಯಾವ ರೀತಿ ನಡೆಸಿದ್ರು ಹಿಂಸೆ ಕೊಟ್ಟರು ರಾಗಿ ಬೆಳೆದಂಥ ರೈತರಿಗೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನನ್ನ ರೈತನಿಗೆ ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವು ಯಾವ DCC ಬ್ಯಾಂಕ್ಗೆ, ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ಗೆ ಇಲ್ಲ ಖಾಸಗಿ ಅವ್ರತ್ರ ಸಾಲ ಕೇಳಕ್ಕೆ ಹೋಗೋದು ಬೇಕಾಗಿಲ್ಲ. ಪ್ರತಿ ವರ್ಷ ನನ್ನ ರೈತರು ಹೊಲಕ್ಕೆ ನೀವು ಬೇಸಾಯಕ್ಕೆ ಹೊರಟ ಮರುಗಳಿಗೆ ಎಕರೆಗೆ 10,000 ರೂಪಾಯಿಗಳು, 10 ಎಕರೆ ಭೂಮಿ ಇರತಕ್ಕಂಥವ್ರಿಗೆ 1 ಲಕ್ಷ ಹಣವನ್ನು ನಿಮ್ಮ ಗೊಬ್ಬರ ಖರೀದಿ ಮಾಡಲಿಕ್ಕೆ, ಬಿತ್ತನೆ ಬೀಜ ಖರೀದಿ ಮಾಡಲಿಕ್ಕೆ ಸರ್ಕಾರದ ಮುಖಾಂತರವೇ ನನ್ನ ರೈತ ಕುಟುಂಬಗಳಿಗೆ ಮನೆಯ ಬಾಗಿಲಿಗೆ 10,000 ರೂಪಾಯಿ ಎಕರೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರ್ತಾ ಇದ್ದೇನೆ. ಬೆಳೆ ಜೋಳ ಬೆಳೆಯತಕ್ಕಂಥವ್ರಿರಲಿ, ಮತ್ತಿನ್ನು ಯಾವುದೇ ಬೆಳೆ ಬೆಳೀತಕ್ಕಂಥ ರೈತರಿಗೆ ತಿಂಗಳಿಗೆ ವರ್ಷಕ್ಕೆ 10,000 ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. 10 ಎಕರೆ ಇದ್ರೆ 1 ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥದ್ದು.